ಮೊದಲ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ತಯಾರಿ ನೂರ ಮೂವತ್ತು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರ ಹೆಸರಿದೆ ಆಲಿ ಶಾಸಕರಿಗೆ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗುತ್ತೆ ಗೊತ್ತಾ ಸುರ್ಜೇವಾಲ ಸಿದ್ದರಾಮಯ್ಯ ಎ ಫೈನಲ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆ ಯಾವಾಗ ಈ ಪ್ರಶ್ನೆ ಕಳೆದ ಒಂದು ತಿಂಗಳಿಂದ ಚರ್ಚೆ ಆಗ್ತಾನೆ ಇದೆ ಆರಂಭದಲ್ಲಿ ಜನವರಿ ಆರನೇ ತಾರೀಕು ಬಿಡುಗಡೆ ಆಗುತ್ತೆ ಅಂದ್ರು ಜನವರಿ ಒಂಬತ್ತಕ್ಕ ಹೋಯ್ತು ಆಮೇಲೆ ಹದಿನಾಲ್ಕಕ್ಕೆ ಸಂಕ್ರಾಂತಿಗೆ ಬಂತು ಹದಿನಾಲ್ಕು ಅಥವಾ ಹದಿನೈದು ಆಗ್ಬಹುದು ಲಿಸ್ಟು ಔಟ್ ಆಗುತ್ತೆ ನೂರ ಐವತ್ತು ಅಭ್ಯರ್ಥಿಗಳ ಲಿಸ್ಟ್ ಬರುತ್ತೆ ಮೊದಲ ಪಟ್ಟಿ ಅನ್ನೋ ಚರ್ಚೆ ಆಗ್ತಾ ಇತ್ತು ಆದರೆ ಆಗಲಿಲ್ಲ ಜನವರಿ ಮುಗ್ದೇ ಹೋಯಿತು ಈಗ ಅದಾದಮೇಲೆ ಫೆಬ್ರವರಿ ಮೊದಲ ವಾರದಲ್ಲಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗುತ್ತೆ ಮೊದಲ ಪಟ್ಟಿ ಅನ್ನೋ ಮಾತಿತ್ತು ಈಗ ಫೆಬ್ರವರಿ ಹತ್ತರ ಒಳಗಡೆ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗೋಕ್ಕೆ ರೆಡಿಯಾಗಿದೆ ಎಸ್ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಅಭ್ಯರ್ಥಿಗಳ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದಕ್ಕೆ ಅಂತಿಮ ಮುದ್ರೆಯನ್ನು ಸುರ್ಜೇವಾಲ ಹಾಕಬೇಕು ಅವರು ಗುರುವಾರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿದ್ದರಾಮಯ್ಯ ಸುರ್ಜೇವಾಲ ಮತ್ತು ಡಿ ಕೆ ಶಿವಕುಮಾರ್ ಮೂರು ಜನ ಕೂಡ ಒಂದು ಮಹತ್ವದ ಸಭೆಯನ್ನು ಮಾಡಿ ಚರ್ಚೆ ಮಾಡಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡೋರಿದ್ದಾರೆ ಆ ಪಟ್ಟಿಯನ್ನು ಎ ಸಿ ಸಿಯ ಏನು ಏನಿದೆ ಚುನಾವಣಾ ಸಮಿತಿ ಅಲ್ಲಿ ಕಳಿಸಿ ಅಲ್ಲಿ ಅಂತಿಮ ಮುದ್ರೆಯನ್ನು ಪಡ್ಕೊಂಡು ಹತ್ತನೇ ಒಳಗಡೆ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಕರ್ನಾಟಕ ಟಿ ವಿಗೆ ಸಿಕ್ಕ ಮಾಹಿತಿ ಪ್ರಕಾರ ಇನ್ನು ಹಾಲಿ ಶಾಸಕರು ಕಾಂಗ್ರೆಸ್ನ ಹಾಲಿ ಶಾಸಕರಿದ್ದಾರೆ ಎಲ್ಲರಿಗೂ ಕೂಡ ಟಿಕೆಟ್ ಸಿಗಬಹುದು ಯಾರಿಗೂ ಕೂಡ ಪಕ್ಷ ಟಿಕೆಟನ್ನು ತಪ್ಪಿಸುವಂಥ ಸಾಧ್ಯತೆ ಇಲ್ಲ ಒಂದು ವೇಳೆ ಶಾಸಕರೇ ಕೆಲವೊಂದಿಷ್ಟು ಕಾರಣಗಳನ್ನು ಹೇಳಿ ನಾನು ಈ ಬಾರಿ ಚುನಾವಣೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವ್ರಿಗೆ ಟಿಕೆಟ್ ಇಲ್ಲ ಅವರು ಯಾರು ಸೂಚಿಸ್ತಾರೆ ಯಾರು ಆ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಅವರಿಗೆ ಟಿಕೆಟ್ ನೀಡುವಂಥ ಒಂದು ಸಲಹೆಯನ್ನು ಈ ಒಂದು ಸಮಿತಿಗೆ ಈಗಾಗಲೇ ಪಕ್ಷದ ಸ್ಥಳೀಯ ಮುಖಂಡರು ಜಿಲ್ಲಾ ಮುಖಂಡರು ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನು ನೋಡಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ಕುಳಿತು ಒಂದು ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೆ ಆ ಪಟ್ಟಿಯನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಸುರ್ಜೇವಾಲಾ ಅಂತಿಮ ಮುದ್ರೆಯನ್ನು ಬೆಂಗಳೂರಿನಲ್ಲಿ ಹಾಕ್ತಾರೆ ಸೊ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೂರೂ ಜನ ಈ ಒಂದು ನೂರ ಮೂವತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಫೈನಲ್ ಮಾಡಿ ದೆಹಲಿಗೆ ಕಳಿಸ್ತಾರೆ ಎ ಸಿ ಗೆ ಅಲ್ಲಿಂದ ಅಂತಿಮ ಮುದ್ರೆ ಗೊತ್ತಿಲ್ಲ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಯಾಕಂದರೆ ಎ ಸಿ ಸಿ ಅಧ್ಯಕ್ಷರು ಕರ್ನಾಟಕದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಹಾಗಾಗಿ ಅಲ್ಲೂ ಕೂಡ ಬದಲಾವಣೆ ಆಗಬಹುದೇನೋ ಆದರೆ ಈ ಕ್ಷಣಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ ಅಭ್ಯರ್ಥಿಗಳ ಫೈನಲ್ ಮಾಡೋದು ಫೈನಲ್ ಮಾಡಿರೋದ್ರಿಂದ ಅಂತಿಮ ಮುದ್ರೆ ಹಾಕೋದಕ್ಕೆ ಸುರ್ಜೆವೊಲಾ ಬೆಂಗಳೂರಿಗೆ ಇದ್ದಾರೆ ಗುರುವಾರ ಸೊ ಸುರ್ಜೇವಾಲಾ ಬಂದು ಯಾರಿಗೆ ಟಿಕೆಟ್ ಮಿಸ್ ಮಾಡ್ತಾರೋ ಯಾರಿಗೆ ಟಿಕೆಟ್ ಕೊಡ್ತಾರೋ ಹಾಲಿ ಶಾಸಕರು ಯಾರು ಟಿಕೆಟ್ ಮಿಸ್ ಆಗುತ್ತಾ ಯಾಕಂದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ತುಂಬ ಜನ ಕಾಯ್ತಾ ಇದ್ದಾರೆ ನಮಗೆ ಟಿಕೆಟ್ ಸಿಗುತ್ತೆ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ಸಿಗೋಲ್ಲ ಟಿಕೆಟ್ ಸಿಗದೇ ಇರೋರು ಬೇರೆ ಪಕ್ಷಗಳಿಂದ ಟಿಕೆಟ್ ಟ್ರೈ ಮಾಡ್ತಾರೆ ಆಪರೇಷನ್ ಬೇರೆ ಬೇರೆ ಜಂಪಿಂಗ್ ಸ್ಟಾರ್ಸ್ ಇನ್ನೇನು ಜಂಪಿಂಗ್ ಪಾರ್ಟಿ ಶುರುವಾಗುತ್ತಲ್ವಾ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಜಂಪ್ ಮಾಡೋದು ಇದ್ದೇ ಇರುತ್ತೆ ನೋಡಬೇಕು ಈಗ ನೂರ ಮೂವತ್ತು ಅಭ್ಯರ್ಥಿಗಳ ಪಟ್ಟಿ ರೀಸ್ ಮಾಡುತ್ತೋ ನೂರ ಇಪ್ಪತ್ತು ನೂರೈವತ್ತು ನೂರ ಐವತ್ತು ಅಂತ ಹೇಳ್ತಾಯಿದ್ರು ಆರಂಭದಲ್ಲಿ ಈಗೇನೋ ನೂರ ಮೂವತ್ತು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನೋಡೋಣ ಗುರುವಾರ ಬಹುಶಃ ಪಟ್ಟಿ ಫೈನಲ್ ಆಗುತ್ತೆ ಹತ್ತನೇ ತಾರೀಕು ಒಳಗಡೆ ಪಟ್ಟಿ ಬಿಡುಗಡೆಯಾಗುತ್ತೆ ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ನೂರ ಮೂವತ್ತಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರ ಹದಿಮೂರು ಮ್ಯಾಜಿಕ್ ನಂಬರು ಕಾಂಗ್ರೆಸ್ಗೆ ಎಷ್ಟು ತನ ಬರ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು